ನನಗೆ ಯಾವುದೇ ಮುಜುಗರ ಇಲ್ಲ ನನ್ನ ಪಕ್ಷಕ್ಕೆ ಮತ ಯಾರು ಕೊಡ್ತಾರೋ ಬಿಡ್ತಾರೋ ನನಗೆ ಏನಾಗಬೇಕು ಜನ ಬದುಕಬೇಕು ಈ ನಾಡಿನಲ್ಲಿ ಕುವೆಂಪೋರ ಸರ್ವಜನಾಂಗದ ಶಾಂತಿಯ ತೋಟ ನೆಲೆಸಬೇಕು ಅನ್ನದಿದ್ರೆ ನಾಡಿನ ಜನತೆ ಸರಿಯಾದ ರೀತಿಯ ತೀರ್ಮಾನಗಳು ಅದಷ್ಟೇ ಅಲ್ಲ ತೀರ್ಮಾನ ತಗೊಳ್ಳೋದು ಇನ್ನು ಒಂದು ವರ್ಷ ಇದೆ ಈಗಿನ ಘಟನೆಗಳಿಗೆ ಕಾರಣಕರ್ತರೇನಿದ್ದಾರೆ ಅವರ ಮೇಲೆ ಯಾವ ರೀತಿ ನೀವು ಚೆಕ್ ಹಾಕಬೇಕಾಗಿದೆ ನಾನು ನಾಡಿನ 6.5 ಕೋಟಿ ಜನತೆಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ನೆಕ್ಸ್ಟ್ ಅಲ್ಲಿಗೆ ಕೈ ಹಾಕದಿರೋ ಅಂತ ಹೇಳಿ ಒಂದು ವಾರದ ಮುಂಚೆನೇ ಹೇಳಿದೆ ನಾನು ಮಾವು ಮಾರಾಟ ಮಾಡಾರ ಯಾರು ಇವತ್ತು ಸುಮಾರು 450 ಕೋಟಿ ವ್ಯವಹಾರ ರೈತರು ಕಷ್ಟಪಟ್ಟು ಬೆಳೆದಿದ್ದಾರೆ ಮಾರಬೇಕಲ್ಲ ಈಗ ಮಾರಾಟ ಮಾಡಾರ ಯಾರು ಏನು ವಿಶ್ವ ಪರಿಷತ್ ಅವರು ಬಂದು ಮಾರಾಟ ಮಾಡ್ತಾರ ಇವತ್ತು ಕೋಲಾರದಲ್ಲೇ ಇರಲಿ ರಾಮನಗರದಲ್ಲೇ ಇರಲಿ ರೇಷ್ಮೆ ರೈತರಿಂದ ಮಾವನ್ನ ಖರೀದಿ ಮಾಡತಕ್ಕಂತ ಮುಸ್ಲಿಂ ಬಂಧುಗಳು ಇದ್ದಾರೆ ವ್ಯಾಪಾರಿಗಳು ಹಿಂದೂ ವ್ಯಾಪಾರಿಗಳು ಇದ್ದಾರೆ ಅವರವರ ಸಾಮರ್ಥ್ಯಕ್ಕೆ ತಕ್ಕನಾಗಿ ರೈತರು ಬೆಳೆದಂತ ಬೆಳೆನ ಖರೀದಿ ಮಾಡ್ತಾ ಇದ್ದಾರೆ ಹಿಂದೂಗಳಿರಲಿ ಮುಸ್ಲಿಂರಲ್ಲಿ ಇದನ್ನ ನೀವು ಕೈ ಹಾಕಕ ಹೋದ್ರೆ ಮೂಲ ಇವತ್ತು ಮುಂದಿನ ದಿನಗಳಲ್ಲಿ ಆಹಾರ ತಿನ್ನಲಿಕ್ಕೆ ಆ ಪರಿಸ್ಥಿತಿ ನಿರ್ಮಾಣ ಮಾಡ್ಕತ್ತೀರಿ ರೇಷ್ಮೆ ಗೂಡು ನೀವೇನು ವಿಶ್ವವಿಂದ ಪರಿಷತ್ನರು ರೀಲರ್ಸ್ ಆಗಕ್ಕೆ ಸಾಧ್ಯವಾ ಒಂದೊಂದು ವೃತ್ತಿ ಒಬ್ಬೊಬ್ಬರು ಮಾಡ್ಕತ್ತವರೆ ಅದರಿಂದ ಇವತ್ತು ಸಮಾಜದಲ್ಲಿ ಚೈನ್ ಲಿಂಕ್ ರೈತರು ಬದುಕಿರೋದು ರೇಷ್ಮೆ ಗೂಡು ಬೆಳೆದು 1000 ರೂಪಾಯಿವರೆಗೂ ಹೋಯ್ತಲ್ಲ ಈಗ ಮತ್ತೆ 300-350 ರೂಪಾಯಿಗೆ ಬಂದಿದೆ ರೇಷ್ಮೆ ಗೂಡಿನ ಬೆಲೆ ಇದಕ್ಕೆ ಕಾರಣ ಇಂತ ತಿಳಿಗೇಡಿಗಳಿಂದ ರೇಷ್ಮೆ ಗೂಡು ಆಗುತ್ತೆ ನಾಳೆ ಹುಣಸೆ ಕಾಯಿಗೂ ಬರ್ತದೆ ಹುಣಸೆ ವ್ಯಾಪಾರ ಮಾಡೋರು ಮುಸ್ಲಿಂಸೇ ಸಂಗ್ರಹ ಮಾಡಿ ಸಪೋರ್ಟ್ ಸಂಗ್ರಹ ಮಾಡೋರು ಅವರೇ ಇವರನ್ನ ವ್ಯಾಪಾರ ಮಾಡಕ್ಕೆ ಬಿಡಬೇಡಿ ಇವರತ್ರ ಖರೀದಿ ಮಾಡಬೇಡಿ ಅಂದ್ರೆ ನಮ್ಮ ರೈತರು ಬದುಕೇನಾಗಬೇಕು ನಾಮಕಂ ಬತ್ತಾರ ರೈತರಿಗೆ ನಾಮ ಹೇಳಕ್ಕೆ ಅದರಿಂದ ಹೊಟ್ಟೆ ತುಂಬುತ್ತದ ನಾಮ ಹಾಕ್ಸಿ